ಗಣಿನಾಡು ಬಳ್ಳಾರಿಯಲ್ಲಿ ಲಾಕ್ಡೌನ್ ಸಡಿಲಿಕೆ ದಿನಸಿ ಖರೀದಿಗೆ ಜನ ರಸ್ತೆಗಿಳಿದಿದ್ದಾರೆ ಸಾರ್ವಜನಿಕ ಸೇವೆ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡಲಾಗಿದೆ ಸಾಮಾಜಿಕ ಅಂತರವನ್ನ ಜನ ಕಾಯ್ದುಕೊಳ್ಳತಾ ಇಲ್ಲ ಲಾಕ್ಡೌನ್ ಸ್ವಲ್ಪ ಮಟ್ಟಿಗೆ ಸಡಿಲಿಕೆ ಅಂದ ತಕ್ಷಣ ಜನ ರಸ್ತೆಗಿಳಿತಾ ಇದ್ದಾರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳತಾ ಇಲ್ಲ ಮಾಸ್ಕ್ ಅನ್ನ ಹಾಕೋತಾ ಇಲ್ಲ ಇದು ನಿಜಕ್ಕೂ ಕೂಡ ಆತಂಕಕಾರಿಯಾದ ವಿಚಾರ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಬಳ್ಳಾರಿಯಲ್ಲಿ ಇವತ್ತಿಂದ ಒಂದಷ್ಟು ಲಾಕ್ ಡೌನ್ ಅನ್ನು ಸಡಿಲಿಕೆ ಮಾಡಲಾಗಿದೆ ಇದಕ್ಕೆ ಪ್ರಮುಖವಾದ ಕಾರಣ ಏನಂದ್ರೆ ಕಳೆದ ಒಂದು ತಿಂಗಳಲ್ಲಿ 13 ಪ್ರಕರಣಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದವು ಅದರಲ್ಲಿ 5 ಪ್ರಕರಣಗಳು ಗುಣಮುಖವಾಗಿದ್ದು ಇನ್ನು ಉಳಿದಂತ 8 ಪ್ರಕರಣಗಳು ಕೂಡ ಶೀಘ್ರದಲ್ಲೇ ಗುಣಮುಖವಾಗುತ್ತವೆ ಅನ್ನುವಂತ ಮಾಹಿತಿಯನ್ನು ಕೂಡ ಜಿಲ್ಲಾಡಳಿತ ನೀಡಿದೆ ಹೀಗಾಗಿ ಇವತ್ತಿಂದ ಸಾಕಷ್ಟು ಸಡಿಲಿಕರಣ ಮಾಡಲಾಗಿದೆ ತವಿಲೆ ನನ್ನ ಎಡಭಾಗದ ನೋಡ್ತಿರಬಹುದು ಏನು ಬಳ್ಳಾರಿಯಲ್ಲಿ ಎಂದಿನಂತೆ ಜನಜೀವನ ನಡೆಯತಾ ಇದೆ ಸಾಕಷ್ಟು ಜನರು ಅಂಗಡಿ ಮುಂಗಟ್ಟುಗಳನ್ನು ತೆಗಿದ್ದಾರೆ ಇದಕ್ಕೆಲ್ಲದಕ್ಕೂ ಕೂಡ ಜಿಲ್ಲಾಡಳಿತ ಅನುಮತಿ ನೀಡಿರೋ ಹಿನ್ನೆಲೆಯಲ್ಲಿ ಮೆಡಿಕಲ್ ಸ್ಟೋರ್ ಆಗಿರಬಹುದು ಬೇಕರಿ ಆಗಿರಬಹುದು ಕಿರಾಣಿ ಅಂಗಡಿ ಆಗಿರಬಹುದು ಬೇರೆ ಬೇರೆ ಇತರ ದಿನ ಬಳಕೆಗೆ ಬೇಕಾದಂತ ವಸ್ತುಗಳು ಯಾವ್ಯಾವ ಇದೆ ಎಲ್ಲ ಅಂಗಡಿಗಳಿಗೆ ಕೂಡ ಬಳಕೆ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಳ್ಳಲಾಗಿದೆ ಇದರ ಜೊತೆಗೆ ಏನು ಬಳ್ಳಾರಿಯಲ್ಲಿ ಏನು ಬಳ್ಳಾರಿ ನಗರದಾದ್ಯಂತ ಸೇರಿದಂತೆ ಜಿಲ್ಲೆಯ ಹಲವು ಪ್ರಮುಖ ವೃತ್ತಗಳಲ್ಲಿ ಬ್ಯಾರಿಕೇಡ್ ಹಾಕುವ ಮೂಲಕ ಏನು ಎಲ್ಲವನ್ನು ಕೂಡ ಬಂದ್ ಮಾಡಲಾಗಿತ್ತು ಅದೆಲ್ಲವನ್ನು ಕೂಡ ಇದೀಗ ತೆರವು ಮಾಡಲಾಗಿದೆ ಇನ್ನು ಜನರು ಕೂಡ ಒಂದಷ್ಟು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕಾಗಿದೆ ಆದರೆ ಅಲ್ಲಲ್ಲಿ ಜನರು ಮಾಸ್ಕ್ ಅನ್ನು ಹಾಕಿಕೊಳ್ಳದೇ ಇರತಕ್ಕಂತ ದೃಶ್ಯಗಳನ್ನು ನಾವು ನೋಡಬಹುದು ಏನು ಸಾಮಾಜಿಕ ಅಂತರವನ್ನು ಕಾಪಾಡಬೇಕಾಗಿದೆ ಕೆಲವು ಕಡೆ ಈ ರೀತಿಯಂತ ಸಾಮಾಜಿಕ ಅಂತರ ಪಾಲನೆ ಆಗ್ತಿದ್ರು ಕೂಡ ಕೆಲವು ಕಡೆ ಪಾಲನೆ ಆಗ್ತಿಲ್ಲ ಇನ್ನು ಕೂಡ ಜನರು ಗುಂಪು ಗುಂಪಾಗಿ ನಿಂತಿರತಕ್ಕಂತ ದೃಶ್ಯಗಳನ್ನು ಕೂಡ ತಾವಿಲ್ಲಿ ನೋಡ್ತಾ ಇರಬಹುದು ಏನಂದ್ರೆ ಜನರು ಇದನ್ನ ರೋಗದ ವಿರುದ್ಧ ಜನರೇ ಹೋರಾಡಬೇಕಂತ ಅನಿವಾರ್ಯತೆ ಇದೆ ಪ್ರಧಾನಿ ಮೋದಿ ಅವರು ಕೂಡ ಮನ್ ಕಿ ಬಾತ್ ನಲ್ಲಿ ಇದೇ ಮಾತನ್ನ ಹೇಳಿದ್ರು ಸ್ವಯಂ ಪ್ರೇರಿತವಾಗಿ ಜನರೇ ಮಾಸ್ಕ್ ಹಾಕೋಬೇಕು ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡಾಗ ಮಾತ್ರ ನಾವು ರೋಗದಿಂದ ವಿಮುಕ್ತಿಗೊಳ್ಳಬೇಕಾಗಿದೆ ಹೀಗಾಗಿ ಜನರು ಕೂಡ ಅವೇರ್ನೆಸ್ ಮಾಡ್ರಿ ಅನ್ನೋಂತ ಮಾತನ್ನು ಸಾಕಷ್ಟು ಬಾರಿ ಬಾರಿ ಅವರು ಕೂಡ ಹೇಳ್ತಾ ಇದ್ರು ಇನ್ನು ಬಳ್ಳಾರಿಯಲ್ಲಿ ಏನು ರಿಲ್ಯಾಕ್ಸೇಷನ್ ನೀಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಏನು ಹೊರಗಡೆ ತಿರುಗಾಡ್ತಾ ಇದ್ದಾರೆ ಆದರೆ ಸಾಮಾಜಿಕ ಅಂತರ ಕೆಲವು ಕಡೆ ಕಾಪಾಡಲಾಗ್ತಿದ್ರು ಕೂಡ ಕೆಲವು ಕಡೆ ಉಲ್ಲಂಘನೆ ಮಾಡ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇರ್ಬೋದಾಗಿದೆ ಹೀಗಾಗಿ ಒಟ್ಟಾರೆಯಾಗಿ ಏನು ಹೇಳಬೇಕಂತಂದರೆ ಬಳ್ಳಾರಿಯಲ್ಲಿ ಕಳೆದ ಹೆಚ್ಚು ಕಡಿಮೆ ಬಳ್ಳಾರಿಯಲ್ಲಿ 1.5 ತಿಂಗಳಿಂದ ಕೂಡ ಲಾಕ್ಡೌನ್ ಸ್ಥಿತಿ ಇತ್ತು ಆ ಸ್ಥಿತಿ ಇದೀಗ ಇಲ್ಲ ಅಂತ ಹೇಳ್ಬೋದಾಗಿದೆ ಯಾಕಂದರೆ ಕೇವಲ ಬಳ್ಳಾರಿಯ ಏನು ಗುಗ್ಗರಹಟ್ಟಿ ಮತ್ತು ಹೊಸಪೇಟೆ ಎಸ್ಆರ್ ನಗರ ಎರಡು ಕಡೆಗಳಲ್ಲಿ ಮಾತ್ರ ಕಂಟೈನ್ಮೆಂಟ್ ಜೋನ್ ಮಾಡಿದರೆ ಅಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಮಾಡಲಾಗಿದೆ ಅದನ್ನು ಹೊರತುಪಡಿಸಿದರೆ ಬಳ್ಳಾರಿ ನಗರ ಸೇರಿದಂತೆ ಬಳ್ಳಾರಿ ಜಿಲ್ಲೆಯಾದ್ಯಂತ ಸಾಕಷ್ಟು ರಿಲ್ಯಾಕ್ಸೇಷನ್ ಕೊಡಲಾಗಿದೆ ಹೀಗಾಗಿ ಎಂದಿನಂತೆ ಜನಜೀವನ ಮತ್ತೆ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಸುವರ್ಣ ನ್ಯೂಸ್ ಬಳ್ಳಾರಿ